ಒಕ್ಕಲಿಗರ ಪ್ರಾಬಲ್ಯವನ್ನ ಮುರಿಯೋದಕ್ಕೆ ಈ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಒಂದು ಸಭೆ ಮಾಡ್ತಾ ಇದೀವಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾತ್ರ ಫೈಟ್, ಬಿಜೆಪಿ ತಳಮಟ್ಟದಲ್ಲಿ ಇಲ್ಲ. ಇಲ್ಲಿ ಒಂದಿ ಸಮಿಸ ಬಂದ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಏನು ವರ್ಕೌಟ್ ಆಗೋದಿಲ್ಲ. ಏನು ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಮಾಡೋರು ಅಂತಕಂತದ್ದು ಸುಳ್ಳು. ಜೆಡಿಎಸ್ ಮಾಡೋ ಪ್ರಬಲವಾಗಿದೆ, ಕಾಂಗ್ರೆಸ್ ಪ್ರಬಲವಾಗಿದೆ, ಎರಡೂ ಸಮರ್ಥ ಹೋರಾಟ ಅಂತ ಕಾಂಗ್ರೆಸ್ ಅವರು ಹೇಳಿದ್ರು, ಜೆಡಿಎಸ್ ಅವರು ಹೇಳಿದ್ರು. ನಾನು ಅವರು ಅಧಿಕಾರದಲ್ಲಿ ಇದ್ದಾಗ, ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಇದ್ದಾಗ ಹೆಂಗೆ ಲಿಸ್ಟ್ ಅದೇ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು, ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋಗ್ಬಿಡ್ತಾರೆ? ಯಾಕೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ನಮ್ ಕಣ್ಣು ಕಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ ನಮಸ್ಕಾರ. 2023 ಚುನಾವಣಾ ರಣಕಣ ರಂಗೇರ್ತಾ ಇದೆ. ನಾನು ಇವತ್ತು ನಮ್ಮೂರು ಮಂಡ್ಯದಲ್ಲಿ ಇದ್ದೀನಿ. ಮಂಡ್ಯದಲ್ಲಿ ಇವತ್ತು ಅಮಿತ್ ಶಾ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಮಂಡ್ಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಸ್ತುತವಾಗಿ 6ರಲ್ಲಿ JDS, 1ರಲ್ಲಿ BJP ಇದೆ. ಬಟ್ ಕೇಂದ್ರ ಗೃಹ ಸಚಿವ BJP ಅವರು ಹೇಳುವಂಥ ಚಾಣಕ್ಯ ಅಮಿತ್ ಶಾ ಇಲ್ಲಿಗೆ ಬರ್ತಾರೆ. ನಾನು ಜಾದು ಮಾಡ್ಬೋದಾ? ಏನು ಕತೆ ಮಂಡ್ಯ ಜನ ಅವರೇ, ಮಂಡ್ಯ ಕತೆ ಏನು? ಯಾಕೆಂದರೆ ಈ ಮಂಡ್ಯ ಗೊತ್ತು, ಇಂಡಿಯಾ ಗೊತ್ತು ಅಂತ ಹೆಂಗೆ ಬೇಕಾದ್ರೂ ಬುಗ್ರಿ ಥರ ತಿರ್ಸ್ಬಿಡ್ತಾರೆ ಮಂಡ್ಯ ಜನ, ಯಾರನ್ನ ಬೇಕಾದ್ರೂ ಪಲ್ಟಿ ಮಾಡ್ಬಿಡ್ತಾರೆ. ಈಗ ನಮ್ಮ ಜೊತೆ ಮಂಡ್ಯ ಜನ ಇದ್ದಾರೆ, ಮತದಾರರಿದ್ದಾರೆ. ಮಂಡ್ಯ ರಾಜಕಾರಣದ ಬಗ್ಗೆ ಏನು ಹೇಳ್ತಾರೆ ಕೇಳ್ತೀನಿ. ಸರ್ ನಮಸ್ಕಾರ. ಸರ್ ನಾಗರಾಜು ಅಂತ. ನಾವು ಇವತ್ತು ಅಮಿತ್ ಶಾ ಅವರು ಸಭೆ ಮಾಡ್ತಾ ಇರ್ತಕ್ಕಂಥದ್ದು, ಕೇಂದ್ರದ ಮಂತ್ರಿಗಳು ಸಭೆ ಮಾಡ್ತಾ ಇರೋದು ನಮ್ಮ ಜಿಲ್ಲೆಯಲ್ಲಿ ಒಂದು ಒಕ್ಕಲಿಗರ ಪ್ರಾಬಲ್ಯವನ್ನು ಮುರಿಯೋದಕ್ಕೆ ಈ JDS ಮತ್ತು ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಒಂದು ಸಭೆ ಮಾಡ್ತಾ ಇವಿ. ಸಾಧ್ಯ ಆಗುತ್ತಾ? ಅದು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಸಾಧ್ಯ ಇಲ್ಲ. ಇನ್ನೂ 3 ದಶಕಗಳ ಕಾಲ ಅವರು ಏನೇ ಹೋರಾಟ ಮಾಡಿದ್ರು BJPಗೆ ಇಲ್ಲಿ ಜನ ನಮ್ಮ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಮಂಡ್ಯದಲ್ಲಿ ಅದು ಸಾಧ್ಯವಿಲ್ಲದೆ ಇರುವಂಥ ವಿಚಾರ. ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಒಕ್ಕಲಿಗರು ಯಾವಾಗಲೂ ದೇವೇಗೌಡರನ್ನ ಮೊದಲಿಂದ ಕೈ ಹಿಡಿದಿರ್ತಕ್ಕಂಥ ಒಂದು ಜನ, ಮಧ್ಯ ಮಧ್ಯೆ ಕಾಂಗ್ರೆಸ್ಸನ್ನು ಸಹ ಇಲ್ಲಿ ಅಪ್ಕೊಂಡು SM ಕೃಷ್ಣ ಅವ್ರನ್ನ ಇಲ್ಲಿ ನಮ್ಮ ಜಿಲ್ಲೆಯಿಂದ ಮಂತ್ರಿ ಮಾಡಿರುವಂಥ ಒಂದು ಸಂದರ್ಭನ ನಾವು ನೋಡಿದ್ದೇವೆ. ಆದ್ದರಿಂದ ಈ ಸಾರಿ ಇಲ್ಲಿ ಕಾಂಗ್ರೆಸ್ಸು ಈ ಬಾರಿ ಈ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಗೆಲ್ಲಬಹುದು ಕಾಂಗ್ರೆಸ್ ಅಂತ? ಸರ್ ಮಂಡ್ಯ, ಮಳವಳ್ಳಿ, ಶ್ರೀರಂಗಪಟ್ಟಣ, ನಾಗಮಂಗಲ, ಒಂದು ರೈತ ಸಂಘ ಪಾಂಡವಪುರದಲ್ಲಿ ಒಂದು ಸ್ಪರ್ಧೆ ಮಾಡುವಂಥ ಹೋರಾಟ ಇದೆ ಸರ್. ರೈತ ಸಂಘಕ್ಕೆ ಸಪೋರ್ಟ್ ಮಾಡ್ತೀರಿ? ಬಹುತೇಕ ಸಾಧ್ಯ ಇದೆ ಸರ್. ಓಕೆ, ಎಲ್ಲ ಹೇಳಕ್ಕೆ ಬಂದ್ರಿ. ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಯಾರು? ಮಂಡ್ಯದಲ್ಲಿ ಯಾರೇ ಕೊಟ್ಟರು ಕಾಂಗ್ರೆಸ್ಸಿಂದ ಅವರು ಈ ಸಾರಿ ಅವಕಾಶ ಪರವಾಗಿಲ್ಲ, ಇವ್ರು ಕೊಟ್ಟರೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋದಾದ್ರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಹೇಳಕ್ಕೆ ಜಾರಕತ್ತರ ಹೇಳಕ್ ಹೋಗಲ್ಲ, ಯಾಕಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಐತೆ. 13 ಜನ ಅಪ್ಲಿಕೇಶನ್ ಹಾಕವ್ರೆ. ಕಳೆದ ಬಾರಿ ಸೋತಂಥ ಗಣಿಗ ರವಿಕುಮಾರ್, ಡಾಕ್ಟರ್ ಕೃಷ್ಣ, ಉಮ್ರಳ್ಳಿ ಶಿವಪ್ಪ, ಆತ್ಮಾನಂದ ಅವ್ರು ಸೇರಿದಂಗೆ ಡಾಕ್ಟರ್ ಕೀಲಾರ ರಾಧಾಕೃಷ್ಣ ಅವ್ರು ಇನ್ನು ತುಂಬ ಸಕ್ರಿಯವಾಗ ಇದಾರ. ರಾಧಾಕೃಷ್ಣ ಪಾಟೀಲಿ ಇದಾರ ಸರ್, ಅವರೇ ಈಗ ನಂಬರ್ 2ನಲ್ಲಿ ಟಿಕೆಟ್ ಫೈಟ್. ನಂಬರ್ 1 ಸಾರಿ ಡಿಪ್ಯೂಟಿ ಕ್ಯಾಂಡಿಡೇಟ್ ಗಣಿಗ ರವಿ ಅವರು ನಂಬರ್ 1 ಇದ್ದಾರೆ. ಸರ್ ಸುರೇಶ್ ಅಂತ. ಸರ್ ಇಲ್ಲಿ ಕಾಂಗ್ರೆಸ್ಸು ಮತ್ತು JDS ಮಾತ್ರ ಫೈಟು, BJP ತಳಮಟ್ಟದಲ್ಲಿ ಇಲ್ಲ. ಇಲ್ಲಿ ಒಂದು ಸಮಿಸ ಬಂದ್ಬಿಟ್ಟು ಭಾಷಣ ಮಾಡಿಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಏನು ವರ್ಕೌಟ್ ಆಗೋದಿಲ್ಲ. ಈ ಸರಿ ಮಂಡ್ಯದ 7 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತಾರೆ, ಯಾರು ಗೆಲ್ತಾರೆ? ನೆಕ್ಕು ನೆಕ್ಕ ಐತೆ. ನನ್ನ ಪ್ರಕಾರ 4 ಇದು ಗೆಲ್ಬೋದು, JDS ಗೆಲ್ಬೋದು. 3 ಮಿಸ್ ಆಗುತ್ತೆ JDS ಆಗೋದಿಲ್ಲ. ಸಪೋರ್ಟ್ ಅಂತಲ್ಲ ಎಲ್ಲಾರ್ದು ಇರ್ತೀವಿ. ಕಾಂಗ್ರೆಸ್ ಸಪೋರ್ಟರ್ ಯಾಕೆ ನೀವು JDS ಸಪೋರ್ಟರ್ ಆಗಿ 7 ಕ್ಕೆ 7 ಗೆದ್ದವ್ರು 4 ಅಂತಿರಲ್ಲ ಯಾಕೆ? ಇವತ್ತಿನ ಪರಿಸ್ಥಿತಿ ನಾಳೆ 7 ಗೆಲ್ಬೋದು. ಚೇಂಜ್ ಆಗ್ಬೋದಾ? ಮತ್ತೆ ಇನ್ನೂ 3 ತಿಂಗಳಾಯ್ತಲ್ವಾ. ನೀವು JDS ಕೇಳಿ ಗೆಲ್ಸಿದ್ರಿ, ಒಂದು ಕಾಲು ವರ್ಷ ಸರ್ಕಾರ ಕೂಡ ಮಾಡೋರು 1 ವರ್ಷ. ಸೊ ಏನು ಹೇಳ್ತೀರಿ? ಇಲ್ಲ, ರೈತರು ಸಾಲ ಮನ್ನಾ ಮಾಡಲಿಲ್ವಾ? ಅವಕಾಶ ಸ್ವಲ್ಪ ಸ್ವಲ್ಪ ಮಾಡಿದೆ. ಈಗ 9,000 ಕೋಟಿ ಕೊಟ್ಟಿದ್ರಲ್ಲ, ತಕ್ಷಣ ಯಾಕೆ ತಗೊಂಬಿಟ್ರಪ್ಪ ಇವರು? ಅಭಿವೃದ್ಧಿ ಆಯ್ತಿರ್ಲಿಲ್ವಾ? ಈಗ ಫ್ಯಾಕ್ಟ್ರಿಗೆ ಅನುದಾನ ಕೊಡ್ತೀನಿ ಅಂತ ಏನು ಒಂದು ದಿವಸಕ್ಕೆ ಮಾಡಿಬಿಡೋಕ್ಕಾಯ್ತದ? 5 ವರ್ಷ ಅವಕಾಶ ಕೊಡಬೇಕಾಗಿತ್ತು. ಇವರೆಲ್ಲ ಸರ್ಕಾರ ಬೀಳಿದ್ರೆ ಏನು ಮಾಡ್ತಾರೆ ಅವರು? ಹಾಂ, ಏನು ಪ್ರಯೋಜನ? ಇವ್ರದ್ದೆಲ್ಲ ವ್ಯರ್ಥ ಪ್ರಯತ್ನ, ಒಳ್ಳೆ ಹುಣಸೆ ಹಣ್ಣು ತೆಗೆದಂಗೆ ಇವರೆಲ್ಲ. BJP ಇರ್ದು ಏನಿಲ್ಲ, BJP ಎಲ್ಲದ. ಹಾಂ ಬಾರಪ್ಪ,
ಈ ಡೈಲಾಗ್ ಅಲ್ಲಿ ಶುರು ಮಾಡಿ. ಎಸ್ ಕಮ್ ಆನ್ ಹೇಳಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಇವತ್ತಿಂದ ಅಂತಲ್ಲ ಅವ್ರ ತಂದೆ ಕಾಲದಿಂದ ಮಂಡ್ಯದಲ್ಲಿ ಇತಿಹಾಸ ಇದೆ ಅವ್ರದ್ದು. ಸುಮ್ಮನೆ ಯಾರೋ ಗೊತ್ತಿರೋರು ಮಂಡ್ಯಕ್ಕೆ ಏನು ಮಾಡಿದ್ರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಕರ್ನಾಟಕ ಎಲ್ಲ ಒಬ್ಬ ಪ್ರಧಾನಮಂತ್ರಿ ಆಗಲಿ ಎಮ್ ಎಲ್ ಎ ಆದವ್ರು ಎಲ್ಲ ಯಾರು ಮಾಡೋಕ್ಕಾಗಲ್ಲ. ಆದರೂ ಜೆ ಡಿ ಎಸ್ ಸರ್ಕಾರ ಬಂದಾಗ ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ 900 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು. 9,000 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಅವ್ರು ತಕ್ಷಣ ಹೋದ ತಕ್ಷಣ ಬಿ ಜೆ ಪಿ ಅದು ವಾಪಸ್ ತಗೊಂಡಿದ್ದಾರೆ. ಆ ತಗೊಂಡ ಆಕ್ಷಣಕ್ಕೆ ಈಗ ಬಿ ಜೆ ಪಿ ಇವತ್ತು ಅಮಿತ್ ಶಾ ಬರ್ತಾ ಇದ್ದಾರೆ, ಬಂದ ಆಕ್ಷಣಕ್ಕೆ ಬಿ ಜೆ ಪಿ 800 ರೂಪಾಯಿ ಬರಲ್ಲ. ಮಂಡ್ಯಕ್ಕೆ ಬಿ ಜೆ ಪಿ ಅವ್ರ ಕೊಡುಗೆ ಶೂನ್ಯ, ಕಾಂಗ್ರೆಸ್ ಕೊಡುಗೆ ಇದೆ, ಜೆ ಡಿ ಎಸ್ ಕೊಡುಗೆ ಇದೆ. ಬಟ್ ಅವ್ರು ಅನ್ಕೊಂಡಂಗೆ ಕಾಂಗ್ರೆಸ್ಸು ಅಂತ ಟಾಪಲ್ಲಿಲ್ಲ, ಜೆ ಡಿ ಎಸ್ ಟಾಪಲ್ಲ, ಎರಡಕ್ಕೂ ಸಹ ಫೈಟ್ ಇದೆ ಈ ಸಾರಿನೂ ಸಹ. 7ರಲ್ಲಿ ಜೆ ಡಿ ಎಸ್ ಎಷ್ಟು ಗೆಲ್ತದೆ ಸರ್, ಏನು ಕತೆ ಸರ್? ಕಾಂಗ್ರೆಸ್ನವರು ಕಾಂಗ್ರೆಸ್ ಗೆಲ್ತಾರೆ ಅಂತ ಹೇಳ್ತಾರೆ, ಜೆ ಡಿ ಎಸ್ ಗೆಲ್ತಾರೆ ಅಂತ. ಬಟ್ ಎರಡೂ ಕಡೆನೂ ಸಹ ಟಫ್ ಇದೆ ಈ ಸಾರಿ ಎಲೆಕ್ಷನ್. ಈಗ ಮೊನ್ನೆ ಈಜಿ ಇಲ್ಲ, ಯಾಕೆಂದ್ರೆ ಮೊನ್ನೆ ಗಂಟ ಕುಮಾರಸ್ವಾಮಿ ಅವ್ರು ಬಂದಾಗ ನೋಡಿದ್ರೆ ಈ ಬಿರುಸು ನೋಡಿದ್ರೆ ಜೆ ಡಿ ಎಸ್ ಸಹ ಅಷ್ಟಾಗೇನು ನೆಲ ಕಚ್ಚಿಲ್ಲ. ಅದು ಸಹ ಕಾಂಗ್ರೆಸ್ಗೆ ಸಮನಾಗಿ ಫೈಟ್ ಕೊಡುತ್ತೆ, ಅದು ಮೊದಲಿಗಿಂತಲೂ ಅಷ್ಟು ಮೊದಲಿನಷ್ಟು ಬರುತ್ತೆ. ಅದನ್ನು ಏನು ಅಷ್ಟು ನೆಲ ಕಚ್ಚಿಲ್ಲ. ಇಲ್ಲಿ ಕಾಂಗ್ರೆಸ್ ಮೇಲುಗೈ ಏನೂ ಇಲ್ಲ, ಜೆ ಡಿ ಎಸ್ ಮೇಲುಗೈ ಇಲ್ಲ. ಮತ್ತಾದರೆ ಏನು ನಿರ್ಣಯ ಮಾಡ್ತಾರ ಅದೇ ಫೈನಲ್. ಬಟ್ ಹಂಗೆ ಅನ್ಕೊಂಡಂಗೆ ಯಾವುದೂ ಸಹ ಕಡಿಮೆ ಇಲ್ಲ ಮಂಡ್ಯದಲ್ಲಿ ಬಿ ಜೆ ಪಿ ಹೊರತುಪಡಿಸಿ. ಎಸ್, ಭಾಳ ವಿಶೇಷ ಅಂತಂದರೆ ಕಳೆದ ಬಾರಿ ಏಳು ಕೇಳುಗಿದಂಥ ಜೆ ಡಿ ಎಸ್, ಬಟ್ ಈ ನನ್ನ ಜೊತೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪರವಾದಂಥ ಮತದಾರರು, ಕಾರ್ಯಕರ್ತರಕ್ಕಿಂತ ಪರವಾದಂಥ ಮತದಾರರು. ಜೆ ಡಿ ಎಸ್ನವರೇ ಏನು ಮಂಡ್ಯ ಜಿಲ್ಲೆನ ಅಭಿವೃದ್ಧಿ ಮಾಡೋರು ಅಂತಕ್ಕಂಥದ್ದು ಸುಳ್ಳು. ಎಸ್ ಎಂ ಕೃಷ್ಣವ್ರು ಚೀಫ್ ಮಿನಿಸ್ಟರ್ ಆದಾಗಿಂದನೂ ನಾನೊಬ್ಬ ಸಾಮಾನ್ಯ ಜಿಲ್ಲಾ ಪಂಚಾಯತಿ ವಿವೇಕಾನಂದ ಕಾರ್ ಡ್ರೈವರ್ ಆಗಿದ್ದೆ. ಅವತ್ತಿಂದನೂ ನಮ್ಮ ಜಿಲ್ಲೆಗೆ ಎಸ್ ಎಂ ಕೃಷ್ಣವ್ರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತು. ವಾಸ್ತವ್ಯಾಂಸ ನಾನು ಚಾಲಕನ ಆಗಿದ್ರು ವಾಸ್ತವ್ಯಾಂಸ ಗೊತ್ತು. 4 ಪದರ ರಸ್ತೆ ಮಾಡಿದ್ರಲ್ಲ, ಯಾರು ಮಾಡಿದ್ರು? ಜೆ ಡಿ ಎಸ್ನವ್ರು ಮಾಡಿದ್ರ ಬಿ ಜೆ ಪಿಯವ್ರು ಮಾಡಿದ್ರ? ಎಸ್ ಎಂ ಕೃಷ್ಣವರು ಹೈಟೆಕ್ ಹೈಟೆಕ್ ಅಂತ ಹೇಳ್ಬಿಟ್ರು. ಹೈಟೆಕ್ ನನ್ನ ಜಿಲ್ಲೆನೂ ಹೈಟೆಕ್ ಆಗಲಿ, ಮಂಡ್ಯ ಮೈಸೂರು ಸಂಪರ್ಕ ಕಲ್ಪಿಸ್ಲಿ ಅಂತೇಳಿ ಅವತ್ತು ಈ ರಸ್ತೆ ಮಾಡಿದ್ರು. ಈಗ ಕುಮಾರಣ್ಣ ಮಾಡಿಬಿಟ್ಟ, ಅವ್ರು ಮಾಡ್ಬಿಟ್ಟ ಅಂತವ್ರೆ. ಯಾರು ಮಾಡಿದ್ರು ಅವತ್ತೇನಾರ ಇಂಡಸ್ಟ್ರಿಯಲ್ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ತರಬೇಕು ಅಂತ ಮನಸ್ಸು ಮಾಡಿದರೆ ಮಂಡ್ಯ ಜಿಲ್ಲೆಯಲ್ಲೂ ಡ್ರೈ ಲ್ಯಾಂಡ್ ಮಸ್ತನಾಗವೆ, ನಾಮಂಗಲ ಭಾಗದಲ್ಲವೆ, ಕೇರ್ಪೇಟೆ ಭಾಗದಲ್ಲವೆ. ಇಂಡಸ್ಟ್ರಿಯಲ್ ಮಾಡಬೇಕು ಅಂದರೆ ಡ್ರೈ ಲ್ಯಾಂಡ್ ಬೇಕು, ಅದಕ್ಕೆ ಜಾಗ ಇದೆಯಲ್ಲ ನಮ್ಮ ಜಿಲ್ಲೆಯಲ್ಲಿ. ಯಾಕೆ ಇವರು ಅವರು ಸಿ ಎಂ ಆದಾಗ ಆಡ್ರೆಸ್ ಮಾಡಲಿಲ್ಲ? ಈಗ ನಾನು ಬಂದೆ ನೇರವಾಗಿ, ಯಾಕೆಂದ್ರೆ ಆರೋಗ್ಯಕರ ಚರ್ಚೆ ಇರಬೇಕು ಅಂತ. ಪಾಪ ಈಗ ಇದುವರೆಗೂ ನಿಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಪರವಾಗಿ. ಬಂದೆ ಅಣ್ಣ 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 ಬಂದೆ ಅಣ್ಣ 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 ಬಂದೆ ಅಣ್ಣ ಅಣ್ಣ ಮ್ಯಾಟ್ರಿಗೆ ಬರ್ತೀನಣ್ಣ. ಪಾಪ ಅವರು ಕಾಂಗ್ರೆಸ್ ಅವರು ಕೂಡ ಜೆ ಡಿ ಎಸ್ ಮಾಡೋ ಪ್ರಬಲವಾಗಿದೆ, ಕಾಂಗ್ರೆಸ್ ಪ್ರಬಲವಾಗಿದೆ, ಎರಡೂ ಸಮರ್ಥ ಹೋರಾಟ ಅಂತ ಕಾಂಗ್ರೆಸ್ ಅವರು ಹೇಳಿದ್ರು, ಜೆ ಡಿ ಎಸ್ ಅವರು ಹೇಳಿದ್ರು. ಅವರೇನು ಇವ್ರ ಮೇಲೆ ಇಬ್ಬರ ಮೇಲೆ ಬ್ಲೇಮ್ ಮಾಡ್ಕೊಂಡಿಲ್ಲ ನಿಮ್ಮ ಪಾಪ ಇವ್ರಲ್ಲಿ ನಿಂತ್ಕೊಂಡವ್ರು ಯಾರು ಇದುವರೆಗೂ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಏನು ಹೇಳಿಲ್ವಲ್ಲ. ಆಮೇಲೆ ಎರಡನೇ ವಿಚಾರ, ಎಸ್ ಎಂ ಕೃಷ್ಣ ಎಲ್ಲಿಂದ ಮಾಡಿದ್ರು ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆದಾಗ, ಯಾಕೆ ಬಿ ಜೆ ಪಿಗೆ ಹೋದ್ರೀಗ? ಕೊನೆ ಹಂತದಲ್ಲಿ ಅವ್ರ ಮನಸ್ಥಿತಿ ಆಗಿತ್ತು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ವಾಸ್ತವ್ಯಾಂಸ ಯಾಕಾಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಅವ್ರ ಹತ್ರ ಆ ಪ್ರಶ್ನೆ ಹಾಕ್ಬೇಕ ವಿನ, ನಾನು ಅವ್ರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಇದ್ದಾಗ ಹೆಂಗೆ ಹೆಂಗ್ ಲಿಸ್ಟ್ ಕೊಟ್ರಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಗೆ ಕಿರೀಟ ಕಳಶ ಯಾವುದೇ ಡೌಟ್ ಇಲ್ಲ. ಮಂಡ್ಯ ಜಿಲ್ಲೆಯ ಮೇರು ನಾಯಕ, ನಮ್ಮ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದವರು, ಯಾವುದೇ ಡೌಟ್ ಇಲ್ಲ. ಬಿಕಾಸ್ ಆಫ್ ನಾನು ಮಂಡ್ಯ ಜಿಲ್ಲೆಯವನೇ, ಹಾಗಾಗಿ ನಮ್ಮ ಜಿಲ್ಲೆಯಿಂದ ನಾನು ಕೂಡ ಹೇಳ್ತಾ ಇದ್ದೀನಿ. ಎರಡನೇ ವಿಚಾರ, ನಮ್ಮ ತಾಲೂಕು ನಾನು ಅದೇ ಹೇಳ್ತೀನಿ, ನಮ್ಮ ಶಾಸಕರಾಗಿದ್ದವರು ಅಂತ ಹೇಳ್ತೀನಿ. ಆದರೆ ಎರಡನೇ ವಿಚಾರ, ಅದೇ ಎಸ್ ಎಂ ಕೃಷ್ಣ 2004ರಲ್ಲಿ ಮದ್ದೂರು ಬಿಟ್ಬಿಟ್ಟು ಚಾಮರಾಜಪೇಟೆಗೆ ಹೋಗ್ಬಿಡ್ತಾರೆ, ಅದೇ ಎಸ್ ಎಂ ಕೃಷ್ಣ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು, ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗ್ಬಿಡ್ತಾರೆ, ಯಾಕೆ? ಅದನ್ನು ಮಾನ್ಯ ಎಸ್ ಎಂ ಕೃಷ್ಣಜಿಯವ್ರು ಕೇಳಬೇಕು ಸ್ವಾಮಿ. ನಮಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ನಮ್ಮ ಕಣ್ಣು ಕಂಡಿದೆ, ಅದು ನಮಗೇನು ಆಗಲಿಲ್ಲ ಆಗಲಿಲ್ಲ ಸೀರಿಯಸ್ ಆಗಿ. ಈಗ ನಾವು ಜೆ ಡಿ ಎಸ್ಗೂ ಹೋಗಿದ್ದು, ಚಲರಾಯ ಸ್ವಾಮಿ ಅವರು ಹೇಳ್ತೀನಿ ಕೇಳಿ, ಚಲರಾಯ ಸ್ವಾಮಿ ಅವರು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗಿಂದ ನಮಗೆ ವಿಶ್ವಾಸಿಗಳು. ಹಾಗಾಗಿ ಅವರ ಒಂದು ಕೆಲಸ ವೈಖರಿ ನೋಡಿ ನಾವು ಜೆ ಡಿ ಎಸ್ಗೆ ಹೋಗಿ ಸೇರ್ಪಡೆ ಆದವು. ತಿರ್ಗಾ ಚಲರಾಯ ಸ್ವಾಮಿ ಅವರು ಕಾಂಗ್ರೆಸ್ ಸೇರ್ಪಡೆ ಆದರು, ಮತ್ತೆ ಅವ್ರ ಜೊತೆಲಿ ನಾವು ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದೀವಿ. ಏನು ಅಂತಂದ್ರೆ, ಯಾಕೆಂದ್ರೆ ನಾವು ಹೋಗ್ಬಿಟ್ಟಿದೀವಿ, ಪಕ್ಷಾಂತರ ಮಾಡ್ಬಿಟ್ಟಿದೀವಿ ಎಸ್ ಎಂ ಕೃಷ್ಣ ಅವ್ರದ್ದು ಯಾವ ಲೆಕ್ಕ, ಹಾಗಾಗಿ ನನಗೂ ಬೇಜಾರಿಲ್ಲ ಅಂತ ಇವ್ರು ಹೇಳ್ತಾರೆ. ಥ್ಯಾಂಕ್ ಯು.